Hi students, this is Ravi Chauhan, assistant professor. So already we discuss in financial management subject cost of capital. Under that chapter we know already discuss about cost of equity share, cost of debenture, cost of preference share. So we move to the next one, weighted average cost of capital. Weighted average cost of capital means we for company, in the company so many different types of shares are issued and debentures are issued. On that, whatever the cost incurred from all the source of capital, from the, all the source of securities, the whatever the cost is incurred, is all cost are called as average cost. Okay, see here, clear meaning is given. Weighted average cost of capital is the average cost of all the cost. See here, weighted average cost of capital is the average cost of various source of financing. It is called as the weighted average cost of capital. Okay, the weighted average cost of the capital andre company oru ಬೇರೆ ಬೇರೆಯಲ್ಲಿ ಕಂಪ್ನಿಯವರು ಬೇರೆ ಇಕ್ವಿಟಿ ಶೇರ್ದಲ್ಲಿ ಇರುವಂಥ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ದಲ್ಲಿ ಇದ್ದಂಥ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಡಿಬೆಂಚರ್ ಆಗಿರ್ಬೋದು. ಇಲ್ಲಿಂದ ಬರುವಂಥ ಪ್ರತಿಯೊಂದು ಸೆಕ್ಯೂರಿಟಿಯಿಂದ ಬರುವಂಥ ವೆಚ್ಚಿಗೆ ನಾವೇನಂತೀವಿ ಅಂದರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಈಗ ಇದಕ್ಕೆ ಇನ್ನೊಂದು ಹೆಸರೇನಿದೆ, ಮತ್ತೊಂದು ಹೆಸರು ವೇಟೆಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ದ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ದ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ವೇಟೆಡ್ ಏಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನು ಕರಿತೀವಿ, ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಈಸಿಲಿ ಹೇಳಬೇಕಂದ್ರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಕಂಪ್ನಿ ಒಳಗೆ ಇಕ್ವಿಟಿ ಶೇರ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಇರ್ಬೋದು, ಡಿಬೆಂಚರ್ ಇರ್ಬೋದು, ಇದರ ಮೇಲೆ ಒಟ್ಟು ಬರುವಂಥ ಮೂರುವಿಂದ ಬರುವಂಥ ಕಾಸ್ಟಿಗೆ, ಮೂರು ಸೆಕ್ಯೂರಿಟಿಯಿಂದ ಬರುವಂಥ ಕಾಸ್ಟಿಗೆ, ಆ ಮೂರು ಸೆಕ್ಯೂರಿಟಿ ಕಾಸ್ಟಿಗೆ ಎವರೇಜ್ ಕಾಸ್ಟ್ ಏನು ಬರ್ತದಲ್ಲ ಅದಕ್ಕೆ ಅಂತೀವಿ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿವರೆಗೆ ನಾವು ಒಂದೊಂದು ಕಾಸ್ಟ್ ನೋಡಿದೀವಿ, ಪ್ರಿಫರೆನ್ಸ್ ಶೇರ್ ಕಾಸ್ಟ್ ಎಷ್ಟು ಬರ್ತದೆ, ಇಕ್ವಿಟಿ ಶೇರ್ ಕಾಸ್ಟ್ ಎಷ್ಟು ಬರ್ತದೆ, ಇಕ್ವಿಟಿ ಶೇರ್ ಕಾಸ್ಟ್ ಎಷ್ಟು ಬರ್ತದೆ, ಡಿಬೆಂಚರ್ ಕಾಸ್ಟ್ ಎಷ್ಟು ಬರ್ತದೆ, ಇದೆಲ್ಲ ಒಂದೊಂದು ಸೆಕ್ಟರ್ದ ನುಗ್ಗುತ್ತದೆ ನಾವು ಕಾಸ್ಟ್ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಎಲ್ಲರದ್ದು ಕೂಡಿ ಕಂಪೋಸಿಟ್ ಓಕೆ ಅದಕ್ಕೆ ಕಾಸ್ಟಿಗೆ ಏನಂತೀವಿ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಮತ್ತೊಂದು ಮೀನಿಂಗ್ ಇದೆ, ವೇಟೆಡ್ ಎವರೇಜ್ ಕಾಸ್ಟ್ ಆ್ಯನ್ ಎ ಎವರೇಜ್ ಕಾಸ್ಟ್ ಓಕೆ ಕ್ಲಿಯರ್ ಕೂಡ ನೋಡ್ರಿ. ವೇಟೆಡ್ ಎವರೇಜ್ ಕಾಸ್ಟ್ ಈಸ್ ಆ್ಯನ್ ಎ ಎವರೇಜ್ ಆಫ್ ದ ಕಾಸ್ಟ್, ಎವರೇಜ್ ಆಫ್ ದ ಕಾಸ್ಟ್ ಆಫ್ ಈಚ್ ಸೋರ್ಸ್ ಆಫ್ ಫೈನಾನ್ಸ್, ಈಚ್ ಸೋರ್ಸ್ ಆಫ್ ಫಂಡ್ ಎಂಪ್ಲಾಯ್ಡ್ ಇನ್ ದ ಕಂಪನಿ. ವೇಟೆಡ್ ಎವರೇಜ್ ಕಾಸ್ಟ್ ಇಸ್ ಎ ಎವರೇಜ್ ಕಾಸ್ಟ್, ಎವರೇಜ್ ಕಾಸ್ಟ್ ಇದರ್ದು ಎವರೇಜ್ ಕಾಸ್ಟ್ ಗೆ ಈಚ್ ಸೋರ್ಸ್ ಆಫ್ ದ ಫಂಡ್, ಪ್ರತಿಯೊಂದು ಸೋರ್ಸ್ ಫಂಡ್ ಕಂಪ್ನಿ ಒಳಗೆ ಏನಾಗ್ತದೆ ಎಂಪ್ಲಾಯ್ಡ್ ಆಗ್ತಿರ್ತದೆ, ದುಡಿತಾ ಇರ್ತದೆ. ಎಂಪ್ಲಾಯ್ಡ್ ಅಂದರೆ ದುಡಿಯುವುದು, ಅಂದರೆ ಆ ಬಂಡವಾಳ ದುಡಿಯುವುದು ಬಂಡವಾಳ ಓಕೆ. ಅಂದರೆ ಆ ಕಂಪ್ನಿ ಒಳಗೆ ನಾವು ಕಂಪ್ನಿ ಒಳಗೆ ಪ್ರಿಫರೆನ್ಸ್ ಶೇರ್ ಇರ್ಬೋದು, ಡಿಬೆಂಚರ್ ಇರ್ಬೋದು, ಇಕ್ವಿಟಿ ಶೇರ್ ಇರ್ಬೋದು, ಅವೆಲ್ಲ ಬಂಡವಾಳ ಕಂಪ್ನಿ ಒಳಗೆ ದುಡಿತಾ ಇರ್ತದೆ. ಆ ಬಂಡವಾಳದಿಂದ ಆಗುವಂಥ ಎವರೇಜ್ ಕಾಸ್ಟ್, ಆ ಬಂಡವಾಳದಿಂದ ಬರುವಂಥ ಕಾಸ್ಟ್, ಅದರ ಎವರೇಜ್ ಕಾಸ್ಟಿಗೆ ಏನಂತೀವಿ ಅಂದರೆ ವೇಟೆಡ್ ಎವರೇಜ್ ಕಾಸ್ಟ್ ಅಂತ ಕರಿತೀವಿ. ಆ ಎಲ್ಲ ಬಂಡವಾಳದಿಂದ ಬರುವಂಥ ಕಾಸ್ಟಿಗೆ ಅದರ ಒಂದು ಎವರೇಜ್ ತೆಗಿತೀರಿ, ಅದಕ್ಕೆ ಏನಂತೀವಿ ವೇಟೆಡ್ ಎವರೇಜ್ ಕಾಸ್ಟ್. ಓಕೆ, ನೆಕ್ಸ್ಟ್ ಫಾರ್ಮುಲಾ. ಇದ್ರ ಫಾರ್ಮುಲಾ ಏನಿದೆ ನೋಡ್ರಿ, WACC ಅಂದರೆ ಬೇರೆ ಏನಲ್ಲ ವೇಟೆಡ್ ಎವರೇಜ್ ಕಾಸ್ಟ್, ಇಲ್ಲೇ ಬರ್ದು ನೋಡಿ ರ್ಯಾಕೆಟ್ದಾಗ. WACC ಅಂದರೆ ಏನೂ ಇಲ್ಲ, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಕಲ್ ಟು ಟೋಟಲ್ ಕಾಸ್ಟ್, ಏನು ಟೋಟಲ್ ಕಾಸ್ಟ್ ಅದ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಫಂಡ್ ಇಂಟು 100. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೀನ್ಸ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಫಂಡ್ ಇಂಟು 100. ಓಕೆ, ಇದು ಫಾರ್ಮುಲಾ ಹೇಳ್ಬಿಟ್ಕೋರಿ. ನೆಕ್ಸ್ಟ್ ಈಗ ಒಂದು ಪ್ರಾಬ್ಲಮ್, ಪ್ರಾಬ್ಲಮ್ ಏನಿದೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ABC ಕಂಪ್ನಿ ಲಿಮಿಟೆಡ್ ಕ್ಯಾಲ್ಕುಲೇಟ್ WACC ಅಂದರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ಆ್ಯಂಡ್ ಸೆಕೆಂಡ್ ಒನ್ ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ABC ಕಂಪ್ನಿಯಿಂದ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ನೀವು, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಟೂ ಟೈಪ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಒಂದು ಬುಕ್ ವ್ಯಾಲ್ಯೂ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು, ಇನ್ನೊಂದು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಯು ಶುಡ್ ಬಿ ಕ್ಯಾಲ್ಕುಲೇಟ್ ದ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಆಸ್ ಅ ಬುಕ್ ವ್ಯಾಲ್ಯೂ. ಒನ್ ಮೆಥಡ್ ಇಸ್ ಕ್ಯಾಲ್ಕುಲೇಟ್ ಆಸ್ ಅ ಬುಕ್ ವ್ಯಾಲ್ಯೂ, ಅನದರ್ ವ್ಯಾಲ್ಯೂ ಇಸ್ ಕ್ಯಾಲ್ಕುಲೇಟ್ ಆಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಸೊ ಪ್ರಾಬ್ಲಮ್ ಇಸ್ ಹಿಯರ್, ಸಿ ದ ಪ್ರಾಬ್ಲಮ್, ಟೋಟಲ್ 3 ಕಾಲಮ್ ಇಸ್ ಹಿಯರ್.
ಫಸ್ಟ್ ಕಾಲಮ್ ಫಾರ್ ಸೋರ್ಸ್, ಸೆಕೆಂಡ್ ಕಾಲಮ್ ಫಾರ್ ಬುಕ್ ವ್ಯಾಲ್ಯೂ, ಥರ್ಡ್ ಕಾಲಮ್ ಫಾರ್ ಮಾರ್ಕೆಟ್ ವ್ಯಾಲ್ಯೂ. ದ ಸೋರ್ಸ್ ಇಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಇಸ್ ರಿಟೈನ್ ಅರ್ನಿಂಗ್, ಥರ್ಡ್ ಒನ್ ಇಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಫೋರ್ತ್ ಒನ್ ಇಸ್ ಡಿಬೆಂಚರ್. ಸೊ ಸೋರ್ಸ್ ಅಗೇನ್ ದ ಬುಕ್ ವ್ಯಾಲ್ಯೂ ಆಫ್ ದ ಶೇರ್ ಕ್ಯಾಪಿಟಲ್ ಇಸ್ 45,000, ಬಟ್ ಮಾರ್ಕೆಟ್ ವ್ಯಾಲ್ಯೂ ಇಸ್ 90,000. ರಿಟೈನ್ ಅರ್ನಿಂಗ್, ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್. ವಾಟ್ ಇಸ್ ದ ರಿಟೈನ್ ಅರ್ನಿಂಗ್? ರಿಟೈನ್ ಅರ್ನಿಂಗ್ ಮೀನ್ಸ್ ರಿಸರ್ವ್. ರಿಸರ್ವ್ ಇಸ್ ರಿಸರ್ವ್ ಈಸ್ ಓನ್ಲಿ ಹ್ಯಾವಿಂಗ್ ದ ಬುಕ್ ವ್ಯಾಲ್ಯೂ, ಇಟ್ ಇಸ್ ನಾಟ್ ಹ್ಯಾವಿಂಗ್ ದ ಎನಿ ಮಾರ್ಕೆಟ್ ವ್ಯಾಲ್ಯೂ. ಐ ಥಿಂಕ್ ರಿಸರ್ವ್ ಇಸ್ ಕ್ಯಾಪ್ಟ್ ಅಂಡರ್ ದ ಕಂಪನಿ ಲಯಬಿಲಿಟಿ ಸೈಡ್. ಸೊ ರಿಸರ್ವ್ ಓನ್ಲಿ ಹ್ಯಾವಿಂಗ್ ದ 15,000 ಆಸ್ ಅ ಬುಕ್ ವ್ಯಾಲ್ಯೂ, ಬಟ್ ನಿಲ್ ಆಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಪ್ರಿಫರೆನ್ಸ್ ಶೇರ್ 10,000 ಅಂಡ್ ಮಾರ್ಕೆಟ್ ವ್ಯಾಲ್ಯೂ ಆಲ್ಸೋ 10,000. ಡಿಬೆಂಚರ್ ಬುಕ್ ವ್ಯಾಲ್ಯೂ ಇಸ್ 30,000, ಮಾರ್ಕೆಟ್ ವ್ಯಾಲ್ಯೂ ಆಲ್ಸೋ 30,000. ಸಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಈ ಕಂಪನಿ ಇರುವಂತಹ ಸೋರ್ಸ್ ಇದು ಇಕ್ವಿಟಿ ಶೇರ್ ಇದೆ, ಇಕ್ವಿಟಿ ಶೇರ್ ಬಂಡವಾಳ, ಬುಕ್ ವ್ಯಾಲ್ಯೂ. ಹಾ, ಬುಕ್ ವ್ಯಾಲ್ಯೂ ಪುಸ್ತಕದ ಬೆಲೆ ಕನ್ನಡದಲ್ಲಿ ಹೇಳಬೇಕಂದ್ರೆ 45,000, ಮಾರುಕಟ್ಟೆ ಬೆಲೆ 90,000 ಇದೆ. ಹಾ, ರಿಟೈರ್ನ್ ಅರ್ನಿಂಗ್ ಅಂದ್ರೆ ರಿಸರ್ವ್. ರಿಸರ್ವ್ ಯಾವಾಗ್ಲೂ ಬುಕ್ ವ್ಯಾಲ್ಯೂ ಇರುತ್ತದೆ, ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ರಿಸರ್ವ್ ಅನ್ನು ಮಾರಾಟ ಮಾಡಲ್ಲ. ಆದ ಕಾರಣ 15,000 ಇದೆ ಬುಕ್ ವ್ಯಾಲ್ಯೂ ಇದೆ, 45,000 ಇಕ್ವಿಟಿ ಶೇರ್ ಇದೆ, ಮಾರ್ಕೆಟ್ ವ್ಯಾಲ್ಯೂ 90,000 ಯಾವಾಗಿದ್ದು ಶೇರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ದ 45,000 ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ 90,000. ರಿಟೈರ್ನ್ ಅರ್ನಿಂಗ್ ಅಂದ್ರೆ ರಿಸರ್ವ್. ರಿಸರ್ವ್ ಇದು ಮಾಲೀಕರಿಗೆ ಶೇರ್ ಇದ್ದು ಆದ ಕಾರಣ ಮಾರಾಟ ಮಾಡಲ್ಲ, ಬರೀ ಬುಕ್ ವ್ಯಾಲ್ಯೂ ಇರುತ್ತದೆ 15,000 ಮತ್ತು ಮಾರ್ಕೆಟ್ ವ್ಯಾಲ್ಯೂ ಡ್ಯಾಶ್. ಪ್ರಿಫರೆನ್ಸ್ ಶೇರ್, ಪ್ರಿಫರೆನ್ಸ್ ಶೇರ್ ಬುಕ್ ವ್ಯಾಲ್ಯೂ 10,000 ಇದೆ, ಮಾರ್ಕೆಟ್ ವ್ಯಾಲ್ಯೂನು 10,000 ಇದೆ. ಡಿಬೆಂಚರ್ ಬುಕ್ ವ್ಯಾಲ್ಯೂ 30,000 ಇದೆ, ಮಾರ್ಕೆಟ್ ವ್ಯಾಲ್ಯೂನು 30,000 ಇದೆ. ಓಕೆ, ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ರಿ. ದ ಕಾಸ್ಟ್ ಆಫ್ಟರ್ ಡಿಫ್ರೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಈಸ್ ಆಸ್ ಫಾಲೋಸ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ 14%, ರಿಟರ್ನ್ ಅರ್ನಿಂಗ್ 13%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10%, ಅಂಡ್ ಡಿಬೆಂಚರ್ 5%. ಅಂದ್ರೆ ಅದರ ಮೇಲೆ ಎಷ್ಟೆಷ್ಟು ಕಾಸ್ಟ್ ಇನ್ಕರ್ಡ್ ಆಗ್ತದೆ, ಎಷ್ಟು ಪರ್ಸೆಂಟೇಜ್ ಲೇ ಆಫ್ಟರ್ ಕಾಸ್ಟ್ ಆಫ್ ಡಿಫ್ರೆಂಟ್ ಸೋರ್ಸ್, ಆಫ್ಟರ್ ಕಾಸ್ಟ್ ಆಫ್ ಡಿಫ್ರೆಂಟ್, ಆಫ್ಟರ್ ಒಂದು ಬಿಟ್ಟಿದ್ದು ಆಫ್ಟರ್ ಟ್ಯಾಕ್ಸ್ ಆಗಬೇಕು. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್, ಓಕೆ, ಇದು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಇದೆ, ಟೈಪ್ ಆಗಿಲ್ಲ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಸಿಯರ್, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡಿಫ್ರೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಈಸ್ ಆಸ್ ಫಾಲೋಸ್. ಇಕ್ವಿಟಿ ಶೇರ್ ಇಸ್ 14%, ರಿಟರ್ನ್ ಅರ್ನಿಂಗ್ ಇಸ್ 13%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10%, ಡಿಬೆಂಚರ್ 5%. ಓಕೆ, ಅಂದರೆ ಇಲ್ಲಿ ಹೇಳುವುದಂತ ಅಂದರೆ ಇಕ್ವಿಟಿ ಶೇರ್ ಮೇಲೆ 14%ಲೇ ರಿಟರ್ನ್ಸ್ ಕೊಡಬೇಕು ನೀವು ಆಫ್ಟರ್ ಟ್ಯಾಕ್ಸ್ ಆದಮೇಲೆ. ರಿಟರ್ನ್ ಅರ್ನಿಂಗ್ 13% ಇದೆ, ಪ್ರಿಫರೆನ್ಸ್ ಶೇರ್ 10% ಇದೆ, ಡಿಬೆಂಚರ್ 5% ಇದೆ. ತುಂಬ ಈಸಿ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಮಾಡೋಕೆ ಈಸಿ ಇದೆ, ಅಷ್ಟೆನ್ ಟಫ್ ಏನಿಲ್ಲ. ಈಗ ನಾವು ಇಲ್ಲಿ ಮೊದಲೇ ಹೇಳಬೇಕಂದ್ರೆ ಇಲ್ಲಿ ಫಸ್ಟ್ ನೀವು ಬುಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು, ಸೆಕೆಂಡ್ ಮಾರ್ಕೆಟ್ ವ್ಯಾಲ್ಯೂ. ಈ ಪ್ರಾಬ್ಲಮ್ ತೊಗೊಂಡು ಓಕೆ, ಫಸ್ಟ್ ನಾವು ಬುಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ. ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ. ಇದು ಟೇಬಲ್ ಇದೆ ಸೊಲ್ಯೂಷನ್ ಮಾಡಬೇಕಾದ್ರೆ. ಸೇಮ್ ಟೇಬಲ್, ಸೋರ್ಸ್ ಅಮೌಂಟ್ ಆಫ್ಟರ್ ಟ್ಯಾಕ್ಸ್ ಟೋಟಲ್ ಕಾಸ್ಟ್. ಇಲ್ಲಿ ಸೋರ್ಸ್ದಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತಗೋರಿ. ಹಾಂ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ 45,000, ಆಫ್ಟರ್ ಕಾಸ್ಟ್ 14% ಮಾಡಿರಿ. ಅಂದರೆ 45,000 ಮೇಲೆ 14% ಮಾಡಿರಿ, 45,000 ಮೇಲೆ 14% ಮಾಡಿರಿ, 6,300 ನಿಮ್ಮ ಟೋಟಲ್ ಕಾಸ್ಟ್ ಬರ್ತದೆ. ರಿಟೈರ್ನ್ ಅರ್ನಿಂಗ್ 15,000 ಇದೆ, ಇದರ ಮೇಲೆ 13% ಮಾಡಿರಿ, 1,950 ಬರ್ತದೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಮೇಲೆ 10,000 ಇದೆ, ಅದರ ಮೇಲೆ 10% ಮಾಡಿರಿ, 1,000 ಬರ್ತದೆ. ಆನ್ ಡಿಬೆಂಚರ್ಸ್ 30,000, 5%, ಸೊ ಇಟ್ ವ್ಯಾಲ್ಯೂ ಬಿಕಮ್ 1,500. ದೆನ್ ಮೇಕ್ ದ ಅಡಿಷನ್ ಆಫ್ ದ ದೀಸ್ ಅಮೌಂಟ್ಸ್, 45, 15, 10, 30, ಇಟ್ ಬಿಕಮ್ 1,00,000. ನೆಕ್ಸ್ಟ್ ಟೋಟಲ್ ಕಾಸ್ಟ್, ಆಲ್ ದ ಟೋಟಲ್ ಕಾಸ್ಟ್ ಬಿ ಆಡೆಡ್ ಇಯರ್, 6,300, 1,950, 1,500, ಇಟ್ ಬಿಕಮ್ 10,750. ಓಕೆ, ಸಿ 14%, 13%, 10%, 5% ಎಲ್ಲಿಂದ ತೊಗೊಂಡ್ರಿ? ಇಲ್ಲದ ನೋಡ್ರಿ, ಈ ಕಾಸ್ಟ್ ತೊಗೋಬೇಕು ನಾವು 14%, 13%, 10%, 5%. ಮತ್ತು ಈ ಬುಕ್ ವ್ಯಾಲ್ಯೂ ಏನದಲ್ಲ, ಆ ಬುಕ್ ವ್ಯಾಲ್ಯೂ ಅಲ್ಲಿ ತೊಗೋಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಮೇಲೆ ತೊಗೊಂಡು ಮಾಡಬೇಕು. ಫಸ್ಟ್ ಬುಕ್ ವ್ಯಾಲ್ಯೂ ತೊಗೊರಿ, ಅದ್ರ ಮೇಲೆ ಇವೆಲ್ಲ ಕಾಸ್ಟನ್ನು ಚಾರ್ಜ್ ಮಾಡಬೇಕು. ಸಿ ಬುಕ್ ವ್ಯಾಲ್ಯೂ ತೊಗೊಂಡಿವಿ, ಅದ್ರ ಮೇಲೆ ಈ ಕಾಸ್ಟನ್ನು ಚಾರ್ಜ್ ಮಾಡಿವಿ. ಚಾರ್ಜ್ ಮಾಡಿದ್ಮೇಲೆ ಇದರ ಅಮೌಂಟ್ ಇಷ್ಟು ಬಂದಿದೆ, 6,300. 45,000 ಮೇಲೆ 14%, 6,300, 15,000 ಮೇಲೆ 13%, 1,950, 10,000 ಮೇಲೆ 10%, 1,000, 30,000 ಮೇಲೆ 5%, 1,500,
ನೆಕ್ಸ್ಟ್ ಟೋಟಲ್ ಅಮೌಂಟನ್ನು ಆ್ಯಡ್ ಮಾಡಿರಿ 1 ಲ್ಯಾಕ್ ಆಗುತ್ತದೆ 45, 50, 60, 60+40, 10+30, 40 ಇಟ್ ಬಿಕಮ್ 1 ಲ್ಯಾಕ್ ನೆಕ್ಸ್ಟ್ ಇದೊಂದು ಮಾಡಿರಿ 6,300, 1,950, 1,000, 1,500 ಇದೆಲ್ಲ ಅಡಿಷನ್ ಮಾಡಿದ ಮೇಲೆ 10,750 ಆಗುತ್ತದೆ ಈಗ ನಾವು ಫಾರ್ಮುಲಾ ತಗೋಬೇಕು ಫಾರ್ಮುಲಾ ನಿಮಗೆ ಗೊತ್ತಿದೆ ವೆಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಫಂಡ್ ಇಂಟು 100 ಟೋಟಲ್ ಕಾಸ್ಟ್ ಅಂದರೆ 10,750 ಟೋಟಲ್ ಫಂಡ್ ಅಂದರೆ 1 ಲ್ಯಾಕ್ ಅದರ ಪ್ರಕಾರ ಆ ಫಾರ್ಮುಲಾ ಪ್ರಕಾರ ಹಚ್ಕೋಬೇಕು 10,750 ಡಿವೈಡೆಡ್ ಬೈ 1 ಲ್ಯಾಕ್ ಇಂಟು 100 ಅದು ನಿಮ್ಮ ಆನ್ಸರ್ ಎಷ್ಟು ಬರ್ತದೆ 10.75 ಇದೇನು ಬುಕ್ ವ್ಯಾಲ್ಯೂದು ಎವರೇಜ್ ಕಾಸ್ಟ್ ಬುಕ್ ವ್ಯಾಲ್ಯೂದು ವೆಯ್ಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ 10.75 ಬರುತ್ತದೆ ಓಕೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೋಡಲ್ಲಿ ಸೇಮ್ ಸೋರ್ಸ್ ತಗೋಬೇಕು ಅಮೌಂಟ್ ಕಾಲಮ್ ಆಫ್ಟರ್ ಕಾಸ್ಟ್ ಕಾಲಮ್ ಕರೆ ಇಲ್ಲಿ ಅಮೌಂಟ್ ಕಾಲಮ್ ಏನು ತಗೋಬೇಕಂದ್ರೆ ಇಲ್ಲಿ ಅಮೌಂಟ್ ಕಾಲಮ್ ಮಾತ್ರ ಚೇಂಜ್ ಆಗುತ್ತೆ ಇದು ವೆರಿ ಓನ್ಲಿ ಚೇಂಜ್ ಇನ್ ದ ಅಮೌಂಟ್ ಕಾಲಮ್ ವಿ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ವಿ ಟೇಕನ್ ಪ್ರೀವಿಯಸ್ ಬುಕ್ ವ್ಯಾಲ್ಯೂ ವಿ ಟೇಕನ್ ದ ಓನ್ಲಿ ಬುಕ್ ವ್ಯಾಲ್ಯೂಸ್ ಆಫ್ ಕಾಸ್ಟ್ ಬುಕ್ ವ್ಯಾಲ್ಯೂಸ್ ಆಫ್ ಅಮೌಂಟ್ ಓಕೆ ಇನ್ ಅಮೌಂಟ್ ಕಾಲಮ್ ಇನ್ ದ ಅಮೌಂಟ್ ಕಾಲಮ್ ವಿ ಟೇಕನ್ ದ ವಿಚ್ ಫಿಗರ್ ಓನ್ಲಿ ವಿ ಟೇಕನ್ ದ ಬುಕ್ ವ್ಯಾಲ್ಯೂ ಫಿಗರ್ ಬಟ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಫಾರ್ ಕ್ಯಾಲ್ಕುಲೇಷನ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಇನ್ ದ ಅಮೌಂಟ್ ಕಾಲಮ್ ವಿ ಟೇಕನ್ ದ ಮಾರ್ಕೆಟ್ ವ್ಯಾಲ್ಯೂ ಫಿಗರ್ಸ್ ಓಕೆ ಸಿಯರ್ ಸೇಮ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ದ ಮಾರ್ಕೆಟ್ ವ್ಯಾಲ್ಯೂ ಇಸ್ 90,000 ಆನ್ 90,000 ಸೇಮ್ ಪರ್ಸೆಂಟೇಜ್ 14% ಇಟ್ ಬಿಕಮ್ 12,600 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000 ಆನ್ 10,000 ವಿ ಚಾರ್ಜ್ 10% ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಇಟ್ ಬಿಕಮ್ 1,000 ಬಟ್ ರಿಟರ್ನ್ ಅರ್ನಿಂಗ್ ಇಸ್ ನಾಟ್ ಗಿವನ್ ಇಯರ್ ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್ ರಿಟರ್ನ್ ಅರ್ನಿಂಗ್ ವಿ ಡು ನಾಟ್ ಚಾರ್ಜ್ ಇನಿ ಮಾರ್ಕೆಟ್ ವ್ಯಾಲ್ಯೂ ಓಕೆ ರಿಟರ್ನ್ ಅರ್ನಿಂಗ್ ಇದು ಮಾರ್ಕೆಟ್ ವ್ಯಾಲ್ಯೂ ಚಾರ್ಜ್ ಆಗಲ್ಲ ಯಾಕಂದ್ರೆ ಇದು ಕಂಪ್ನಿ ಕಡೆ ಇರುತ್ತದೆ ಇದು ಓನರ್ಸ್ ಫಂಡ್ ಇರ್ತದೆ ನೆಕ್ಸ್ಟ್ ವಿ ಗೋ ಟು ದ ಡಿಬೆಂಚರ್ ಆನ್ ಡಿಬೆಂಚರ್ ಡಿಬೆಂಚರ್ ವ್ಯಾಲ್ಯೂ ಇಸ್ 30,000 ಆನ್ 30,000 5% ಕಾಸ್ಟ್ ಸೊ ಇಟ್ ಬಿಕಮ್ 1,500 ಸೊ ಮೇಕ್ ದ ಆಲ್ ದ ಅಡಿಷನ್ ಆಲ್ ದ ಅಮೌಂಟ್ ಕಾಲಮ್ ಅಡಿಷನ್ ಇಟ್ ಬಿಕಮ್ 1,30,000 ನೆಕ್ಸ್ಟ್ ಮೇಕ್ ದ ಆಲ್ ಅಡಿಷನ್ ಆಫ್ ದ ಟೋಟಲ್ ಕಾಸ್ಟ್ 12,600 ಪ್ಲಸ್ 1,000 ಪ್ಲಸ್ 1,500 ಇಟ್ ಬಿಕಮ್ 15,100 ನೆಕ್ಸ್ಟ್ ಅಕಾರ್ಡಿಂಗ್ ಟು ಫಾರ್ಮುಲಾ ವಿ ಟೇಕ್ ಇನ್ ದ ಫಿಗರ್ಸ್ ಸೊ ದ ಅಕಾರ್ಡಿಂಗ್ ಟು ಫಾರ್ಮುಲಾ ಟೋಟಲ್ ಕಾಸ್ಟ್ ಈಸ್ 15,100 ಆ್ಯಂಡ್ ಟೋಟಲ್ ಫಂಡ್ ಈಸ್ 1,30,000 ಸೊ 15,100 ಡಿವೈಡೆಡ್ ಬೈ 1,30,000 1,30,000 ಇಂಟು 100 ಇಟ್ ಬಿಕಮ್ 11.61 ಓಕೆ ನೆಕ್ಸ್ಟ್ ಈ ಕನ್ನಡದಲ್ಲಿ ಹೇಳಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ವೆಯ್ಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸೇಮ್ ಏನ್ ತಗೋತೀವಿ ಅಂದ್ರೆ ನಾವು ನೋಡ್ರಿ ಸೇಮ್ ಎಲ್ಲ ಟೇಬಲ್ಸ್ ತಗೋಬೇಕು ಸೋರ್ಸ್ ಅಮೌಂಟ್ ಆಫ್ಟರ್ ಕಾಸ್ಟ್ ಟೋಟಲ್ ಕಾಸ್ಟ್ ತಗೋಬೇಕು ಇಲ್ಲಿ ಸೋರ್ಸ್ದಲ್ಲಿ ಇಕ್ವಿಟಿ ಶೇರ್ ತಗೋತೀರಿ ಪ್ರಿಫರೆನ್ಸ್ ಶೇರ್ ತಗೋತೀರಿ ಡಿಬೆಂಚರ್ ತಗೋತೀರಿ ಅಮೌಂಟ್ ತಗೋಬೇಕಾದ್ರೆ ಮಾರುಕಟ್ಟೆ ಬೆಲೆ ತಗೋಬೇಕು ಪ್ರೀವಿಯಸ್ ಪ್ರಾಬ್ಲಮ್ ತಗೊಂತೀರಿ ಬುಕ್ ಬೆಲೆ ತಗೊಂಡಿದ್ರಿ ಪುಸ್ತಕದ ಬೆಲೆ ತಗೊಂತೀರಿ ಇಲ್ಲೇ ತಗೋಬೇಕು ನಾವೀಗ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಾರುಕಟ್ಟೆ ಬೆಲೆ ತಗೋಬೇಕು ಇದರ ಕೂಡ ಏನು ಮಾಡ್ಬೇಕು ನಾವು ಪರ್ಸೆಂಟೇಜ್ ಕಾಸ್ಟ್ ಏನು ಪರ್ಸೆಂಟೇಜ್ ಕೊಟ್ಟಿರಲ್ಲ ಅದರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು 90,000 ಇಂಟು 14% ಮಾಡಿದಾಗ 12,600 ಬರ್ತದೆ 10,000 ಇಂಟು 10% ಮಾಡಿದಾಗ 1,000 ಬರ್ತದೆ 30,000 ಇಂಟು 5% ಮಾಡಿದಾಗ 1,500 ಬರ್ತದೆ ಈಗ ಟೋಟಲ್ ಮಾಡಬೇಕು 1,30,000 ಆಯಿತು ಇದರ ಟೋಟಲ್ ಮಾಡಿರಿ 15,100 ಆಯಿತು ಈಗ ಇಲ್ಲಿ ಜಸ್ಟ್ ಇಲ್ಲಿ ಬುಕ್ ವ್ಯಾಲ್ಯೂ ಇದ್ದಾಗ ಬುಕ್ ವ್ಯಾಲ್ಯೂ ತೊಗೊಂಡಿದ್ರಿ ಮಾರ್ಕೆಟ್ ವ್ಯಾಲ್ಯೂ ಇದ್ದಾಗ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ಚೇಂಜ್ ಮತ್ತೇನೂ ಇಲ್ಲ ಉಳಿಕೆದೆಲ್ಲ ಸೇಮ್ ಇದೆ ಈಗ ನಾವು ಫಾರ್ಮುಲಾ ತೊಗೋಬೇಕು ಫಾರ್ಮುಲಾ ತೊಗೊಂಡಾಗ ಫಾರ್ಮುಲಾ ಗೊತ್ತಿದೆ ನಿಮಗೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಫಂಡ್ ಇಂಟು 100 ಟೋಟಲ್ ಕಾಸ್ಟ್ ಎಷ್ಟಿದೆ 15,100 15,100 ಟೋಟಲ್ ಫಂಡ್ 130 1,30,000 ಇಂಟು 100 ಇದರ ಆನ್ಸರ್ ಬರುತ್ತದೆ 11.61 ಓಕೆ ಏನರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಓಕೆ ಸ್ವಲ್ಪ ಏನ್ರಿ ತಿಳಿದಿಲ್ಲ ಅಂದರೆ ನೀವು ಕೇಳಬಹುದು ಸ್ವಲ್ಪ ಕ್ಲಾಸ್ ತೊಗೊಳ್ ಮುಂದೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದಾವೆ ಅಂದರೆ ಅಂದರೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಹೊರಗಡೆ ಇದ್ದೀನಿ ನಾನು ಆದ ಕಾರಣ ಈ ರೀತಿ ಪ್ರಾಬ್ಲಮ್ ಆಗಿದೆ ಏನರ ಡೌಟ್ ಇದ್ರೆ ಕೇಳಬಹುದು ಹ್ಞೂ ಇದರ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ ತಾವೆಲ್ಲರೂ ಸಾಲ್ವ್ ಮಾಡ್ಬೋದು ವಿಡಿಯೋ ಲೈಕ್ ಮಾಡಿರಿ ಕಮೆಂಟ್ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ